ಮಂಗಳೂರು ಆಟೋ ಬ್ಲಾಸ್ಟ್ ಹಿಂದೆ ಶಾರಿಕ್ ಕೈವಾಡ ಗುರುತು ಪತ್ತೆ ಬಳಿಕ ಪ್ರತಿಕ್ರಿಯಿಸದೆ ಕುಟುಂಬಸ್ಥರು ವಾಪಸ್ ಅಗತ್ಯ ಬಿದ್ದರೆ ವಿಚಾರಣೆ ಎಂದ ಕಮಿಷನರ್ ಶಶಿಕುಮಾರ್ ಮಂಗಳೂರು ಸ್ಫೋಟ ಪ್ರಕರಣದ ತನಿಖೆ ಚುರುಕು ಮೂವರು ಶಂಕಿತರನ್ನು ವಶಕ್ಕೆ ಪಡೆದ ಪೊಲೀಸರು ತೀರ್ಥಹಳ್ಳಿಯಲ್ಲಿ ಶಂಕಿತ ಉಗ್ರರ ಮನೆಗಳ ಮೇಲೆ ದಾಳಿ ಮಂಗಳೂರು ಸ್ಫೋಟದ ಬಗ್ಗೆ ಮಾಹಿತಿ ಪಡೆದ ಸಿಎಂ ಡಿಜಿಪಿ ಪ್ರವೀಣ್ ಸೂದ್ ಜೊತೆ ದೂರವಾಣಿಯಲ್ಲಿ ಚರ್ಚೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆಗೆ ಸೂಚನೆ ಶಿರುಮೆ ಎನ್ಜಿಒ ಕಳ್ಳಾಟಕ್ಕೆ ಮತ್ತೊಂದು ಟ್ವಿಸ್ಟ್ ಶಾಸಕಿ ಸೌಮ್ಯಾರೆಡ್ಡಿಯನ್ನು ಸಂಪರ್ಕಿಸಿದಂತೆ ಸಂಸ್ಥೆ ಮತದಾರರ ಮಾಹಿತಿ ನೀಡೋದಾಗಿ ಆಮಿಷ ಒಡ್ಡಿದ್ದ ಶಂಕೆ ಹೆಬ್ಬಾಳ ಫ್ಲೈಓವರ್ ಅಗಲೀಕರಣಕ್ಕೆ ಕಾಂಗ್ರೆಸ್ ಪಟ್ಟು ಕೆಲವೇ ಕ್ಷಣಗಳಲ್ಲಿ ಕೈ ನಾಯಕರಿಂದ ಪ್ರತಿಭಟನೆ ವಾಹನ ಸವಾರರಿಗೆ ತಟ್ಟಿದ ಟ್ರಾಫಿಕ್ ಬಿಸಿ ವಿಸ್ತಾರ ನ್ಯೂಸ್ ನಿಖರ ಜನಪರ